ಫಸ್ಟ್ ಆಫ್ ಆಲ್ ವೈರಂ ಟೀಸರ್ ಪ್ರಣಾಮ್ ಅವ್ರದ್ದು ಪ್ರಜ್ವಲ್ ಅವ್ರದ್ದು ಯಾವುದೇ ಸಿನಿಮಾ ಇರಲಿ ಮಗನಾಗಿ ಸಪೋರ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಸಿನಿಮಾ ಉತ್ತಮವಾದ ಸಿನಿಮಾ ಮಾಡಿದ್ದಾರೆ ಅಂತ ನಿಮಗೆ ತೃಪ್ತಿ ಆದರೆ ಮಾತ್ರ ನೀವು ಕಾರ್ಯಕ್ರಮಕ್ಕೆ ಬಂದು ಬ್ಲೆಸ್ ಮಾಡ್ತೀರಿ. ಸೊ ವೈರಂ ಟೀಸರ್ ಹೇಗಿತ್ತು ಸರ್? ಹಾಗೇನಿಲ್ಲ, ಸುಳ್ಳು ಹೇಳಲ್ಲ ನಾನು. ಇದು ಆಪ್ಲಿಕೇಶನ್ ತಂದೆಯಾಗಿ ಬರಲೇಬೇಕು. ಸಿನಿಮಾ ಮಾಡೋದೆಲ್ಲ ಅವ್ರಿಗೆ ಬಿಟ್ಟಿದ್ದು, ಅವರೆಲ್ಲ ಹೇಗೆ ಮಾಡ್ತಾರೆ ಸಿನಿಮಾ ಅನ್ನೋದು. ಎನಿವೇ, ಇಟ್ಸ್ ವೆರಿ ಹ್ಯಾಪಿ ಟು ಬಿ ಇಯರ್. ಎಲ್ರಿಗೂ ಸಂಜೆ ಅಂತ ಹೇಳೋದಾ ಮಧ್ಯಾಹ್ನ ಅಂತ ಹೇಳೋದಾ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಿದ್ದೀನಿ. ಒಟ್ಟು ನೈಸ್ ಟು ಸಿ ಯು ಆಲ್ ಅಗೇನ್. ಮತ್ತು ಕನ್ನಡ ಇಂಡಸ್ಟ್ರಿ ಭಾಳ ಬ್ಯುಸಿ ಆಗಿದೆ, 2 ವರ್ಷ ಕಷ್ಟದಲ್ಲಿ ಕಳೆದು ಕೋವಿಡ್ ನಂತರ. ಈಗ ತಾನೇ ಮನೂನ ರೇಗಿಸ್ತಾ ಇದೆ, ಏನಪ್ಪ ಭಾಳ ಬ್ಯುಸಿ ಅಂತ ನೀವು ಅರ್ಧ ಅವರು ಕಾಯೋಕ್ಕಾಗಲ್ಲ ಅಂದರೆ ಸರ್ 2 ವರ್ಷ ನಿದ್ದೆ ಮಾಡಿದ್ವಲ್ಲ ಸರ್ ಅಂತಿದ್ದಾರೆ. ಎಲ್ರದ್ದು ಅದೇ ಅನುಭವನೇ. ಅದೆಲ್ಲ ಕಳ್ಕೊಂಡು ಇವತ್ತು ನಾವೆಲ್ಲರೂ ಮತ್ತೆ ಒಟ್ಟೊಟ್ಟಿಗೆ ಸೇರ್ತಾ ಇದ್ದೀವಿ. ಒಳ್ಳೆ ಚಿತ್ರಗಳಾಗ್ತಾ ಇದೆ, ಚಿತ್ರರಂಗ ಬ್ಯುಸಿ ಆಗಿದೆ, ಭಾಳ ಸಂತೋಷವಾಗಿದೆ. ಇಂಥ ಸಮಯದಲ್ಲಿ ನನ್ನ ಮಗ 1-2 ಸಿನಿಮಾ ಬರ್ತಾ ಇದೆ ವೈರಂ. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂತ. ಈಗ ತಾನೇ ನೀವೆಲ್ಲ ನೋಡಿದ್ರಿ, ಇಟ್ ಇಸ್ ಅ ಆ್ಯಕ್ಷನ್ ಲವ್ ಸ್ಟೋರಿ ಅನಿಸುತ್ತೆ ನನಗೆ. ಫುಲ್ ಆ್ಯಕ್ಷನ್ ಪ್ಯಾಕ್ ಇದೆ. ವೈರಂ ಟೀಮ್ ಅವರು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಸಾಯಿ ಶಿವನ್ ಡೈರೆಕ್ಟರು, ರಾಮ್ ಅವರು ಭಾಳ ಬ್ಯುಸಿ ಇದ್ದಾರೆ ಗೊತ್ತು, ನಾವು ಇಬ್ಬರು ಜೊತೆಲೇ ಕೆಲಸ ಮಾಡ್ತಿದ್ವಿ ಸಲ. ಅದರಲ್ಲಿ ಅವರು ಆದರೂ ಕಾರ್ಯಕ್ರಮಕ್ಕೆ ಬಿಡು ಮಾಡ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ರಾಮ್, ಥ್ಯಾಂಕ್ ಯು. ಆಮೇಲೆ ಇದರಲ್ಲಿ ಸಂಗೀತ ತುಂಬ ಚೆನ್ನಾಗಿದೆ, ನಾನು ಹಾಡುಗಳನ್ನ ಕೇಳಿದ್ದೀನಿ. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ನೀವೆಲ್ಲ ಕೇಳಿದ್ರೆ ನೀವು ಖಂಡಿತ ನಿಮಗೂ ಎಲ್ಲ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಒನ್ಸ್ ಅಗೇನ್, ಈಗ ನೀವು ಹೇಳಿದ್ರು ಟೀಸರು ಬೆಂಕಿ ಹಚ್ಚಿದೆ ಅಂತ. ಈ ಬೆಂಕಿ ಕೊನೆವರೆಗೂ ಉರಿಲಿ, 100 ದಿವಸ ಉರಿಲಿ. ಈ ಚಿತ್ರಕ್ಕೆ ಸಾಕಷ್ಟು ಯಶಸ್ಸು ಸಿಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್ ಫ್ರಮ್ ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಇವರು 17 ವರ್ಷದಿಂದ ಪ್ರಾವಿಷನ್ ಸ್ಟೋರ್ ರನ್ ಮಾಡ್ತಿದ್ರು, ದಿನಕ್ಕೆ 9,000-10,000 ವ್ಯಾಪಾರ ಆಗ್ತಿತ್ತು. ಸಡನ್ ಆಗಿ ಡಬಲ್ ಆಯ್ತು, ಹಾಗೆ ಅಂತ ಗೊತ್ತಾಗ್ಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ.